ಅಂತಾರಾಷ್ಟ್ರೀಯ ಮಟ್ಟದ ಒಂದು ಸ್ಟ್ಯಾಂಡರ್ಡ್ ಗೆ ಏನಾದ್ರು ಇದೆಯಾ, ಇಲ್ಲಾಂದ್ರೆ ಆರ್ಡಿನರಿ ಲೇಔಟ್ ತರ ಮಾಡ್ತಾ ಇದಾರ, ಯಾವ ರೀತಿ ಯೋಜನೆ ಮಾಡ್ತಾ ಇದಾರೆ ಅಂತೇಳಿ ನಾನು ನಮ್ಮ ಮೂರು ಜನ ಏನು ನೇಮಕ ಮಾಡಿದ್ದಾರೆ, ಜಸ್ಟಿಸ್ ಚಂದ್ರಶೇಖರ್, ರಮೇಶ್ ಮತ್ತು ಜೇಕರ್ ಜಯರಾಮ್ ಅವ್ರ ಹತ್ರ ನಮ್ಮ ಬಿಡಿಎ ಕಮಿಷನರ್ ಹತ್ರ ನಮ್ಮ ಸೆಕ್ರೆಟರಿ ಏರ್ಪಟ್ ಕೂತ್ಕೊಂಡು ಚರ್ಚೆ ಮಾಡಿದ್ದಾರೆ, ಯಾವ ರೀತಿ ಕೆಲಸ ನಡೀತಾ ಇದೆ, ಯಾವ ರೀತಿ ಪ್ಲಾನ್ ಇದೆ ಅಂತ ಮಾಡಿದ್ದಾರೆ. ನನ್ನ ಉದ್ದೇಶ ಸರ್ಕಾರಕ್ಕೂ ಅನುಕೂಲ ಆಗ್ಬೇಕು ಅಂದ್ರೆ ಬಿಡಿಎಗೆ ಮತ್ತು ಆಸ್ತಿ ಕಳ್ಕೊಂಡಿದ್ದಾರೆ ಅವ್ರಿಗೂ ಅನುಕೂಲ ಆಗ್ಬೇಕು, ಅವ್ರಿಗೂ ಒಂದು ಒಳ್ಳೆ ಆದಾಯ ಜಮೀನ್ ಕಳ್ಕೊಂಡವ್ರಿಗೆ ಸಿಗ್ಬೇಕು. ಆ ರೀತಿ ಮಾದರಿ ಸೈಡ್ ನ ಮಾಡ್ತಾ ಇದಾರಾ ಇಲ್ವಾ, ಏನ್ ಮಾಡ್ತಾ ಇದಾರೆ ಮಾಹಿತಿ ಪಡ್ಕೊಂಡಿದ್ದೀನಿ. ಸದ್ಯದಲ್ಲೇ ಆ ಜಾಗ ಕೂಡ ನಾನು ಭೇಟಿ ಮಾಡ್ತೀನಿ. ಆಮೇಲೆ ಕೆಲವರು ತೀರಾ ಬಡವರು ಯಾರಿದ್ದಾರೆ ಆ ಬಡವರಿಗೂ ಕೂಡ ಅನ್ಯಾಯ ಆಗ್ಬಾರ್ದು, ಅವರು ಕೂಡ ಬಹಳ ಜನ ರೆವಿನ್ಯೂ ಸೈಡ್ ಅವರು ಕೂಡ ಅರ್ಜಿ ಹಾಕೊಂಡಿದ್ದಾರೆ, ಅವ್ರಿಗೂ ಕೂಡ ತೀರಾ ಅನ್ಯಾಯ ಆಗ್ಬಾರ್ದು ಅನ್ನೋದು ನಮ್ಮ ಉದ್ದೇಶ. ಸೊ ಎಲ್ಲರಿಗೂ ಜಮೀನ್ ಆಸ್ತಿಗೆ ಏನು ಕಷ್ಟ ಪಾಪ ಬಡವ ಒಂದು ಸೈಡ್ ತಗೊಂಡಿರ್ತಾರೆ ಅವನಿಗೆ ಯಾವ ರೀತಿ ರಕ್ಷಣೆ ಮಾಡಬಹುದು ಅನ್ನೋದನ್ನ ಕಾನೂನು ಅಡಿಯಲ್ಲೇ ಏನಾದ್ರು ಸಹಕಾರ ಕೊಡಕ್ ಸಾಧ್ಯ ಅಂತೇಳಿ ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಿದ್ವಿ. ನಂಬರ್ ಒನ್. ಎರಡನೇದು ಈಗ ಮಳೆಗಾಲ ಬರ್ತಾ ಇದೆ, ವಿಚ್ ಆರ್ ದಿ ಇಂಪಾರ್ಟೆಂಟ್ ಬಾಟಲ್ ನೆಕ್ಸ್ ಅಂತ ಹೇಳಿ ಅವ್ರಿಗೆ ಹೇಳಿದೀನಿ, ನೀವೇ ಕರ್ಕೊಂಡು ಹೋಗಿ ನನಗೆ ತೋರಿಸ್ಬೇಕು ಅಂತ ಹೇಳಿದೀನಿ. ಸಿಟಿ ರೌಂಡ್ ಸಿಟಿನ ನಾನು ಫುಲ್ ಸಿಟಿ ನಾನು ರೌಂಡ್ ಮಾಡ್ತಾ ಇದ್ದೀನಿ, ಕೆಲವು ಇಂಪಾರ್ಟೆಂಟ್ ಪ್ಲೇಸ್ ನ ಎಲ್ಲಿ ನೀರು ತೊಂದರೆ ಆಗ್ತಾ ಇದೆ, ಎಲ್ಲಿ ಜಾಸ್ತಿ ಮಳೆ ಬಂದ್ರೆ ಸಮಸ್ಯೆ ಆಗ್ತದೆ, ಅದಕ್ಕೆ ಪ್ಲಾನ್ ಆಫ್ ಆಕ್ಷನ್ ಏನ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ, ಬೆಂಗಳೂರು ನಗರಕ್ಕೆ ಕೆಟ್ಟ ಹೆಸರು ಬರಬಾರದು ಮುಂದಕ್ಕೆ ಅಂತ ಹೇಳಿ ಆ ಸೈಟ್ ಗಳನ್ನ ಮಾಡಕ್ ಹೋಗ್ತಾ ಇದ್ದೀನಿ. ಆಮೇಲೆ ದಯವಿಟ್ಟು ನೀವು ಬನ್ನಿ.